ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಆಯ್ತು, ಅದಕ್ಕೆ ಅಂತ ಯಾವುದೇ ಜಾತಿ ಹೆಸರು ತೊಂದ ಹೇಳಬಾರ್ದಂತ ಕಾನೂನಲ್ಲಿದೆ, ಮತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸೊ ನೋಡೋಣ, ನಮ್ಮ ಪಾರ್ಟಿಯಿಂದ ಅದಕ್ಕೇನು ಅಧ್ಯಕ್ಷರು ರಿಯಾಕ್ಟ್ ಮಾಡೇ ಮಾಡ್ತಾರೆ. ನಾವು ಕೂಡ ಅದನ್ನೆಲ್ಲ ನಿಂದನೆ ಮಾಡ್ತೀವಿ, ಯಾಕಂದ್ರೆ ಆ ರೀತಿಯಲ್ಲಿ ಕರಲಿಕ್ಕೆ ಅವಕಾಶಗಳಿಲ್ಲ ಜಾತಿ ಹೆಸರ ಮ್ಯಾಗೆ. ಸೊ ಅವ್ರಿಗೆ ಅದು ಅವಮಾನ ಆಗೋ ರೀತಿಯಲ್ಲಿದ್ದರೆ ಖಂಡನೆ. ಯಾಕಂದ್ರೆ ಈ ಚುನಾವಣೆಗೆ ಗೊತ್ತದ ಮೇ 2ಕ್ಕೆ ಈ ಸರಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಮೇ 2ವರೆಗೆ ಕಾಯ್ಬೇಕಷ್ಟೇ ನಾವು. ಎಲ್ಲೋ ಸತೀಜಾರ್ಗಳು ಮನಸ್ಸಿದ್ರೆ ಒತ್ತಾಯಪೂರ್ವಕವಾಗಿ ಹಂಗೇನಿಲ್ಲ. ಒತ್ತಾಯಪೂರ್ವಕವಾಗಿ ಹಿಂದೆ ಇದ್ದೆ 2 ತಿಂಗಳು ಹಿಂದೆ ಇದ್ದೀವಲ್ಲ, ಹೇಳಿದ್ವಿ ನಾವು 2 ತಿಂಗಳು ಹಿಂದೆ ನಮಗೆ ಇಂಟ್ರೆಸ್ಟ್ ಹಾಕಲಿ ಅಂತ ಹೇಳಿದ್ವಿ. ನಂತರ ಮಾಡಲೇಬೇಕಂತ ಸೀರಿಯಸ್ ಆಗಿ ತೊಗೊಂಡಿವಿ, ಈಗ ಪ್ರಶ್ನೆ ಇಲ್ಲ. ಜಗದೀಶ್ ಶೆಟ್ಟರು ಹೇಳ್ತಾರೆ ಇಲೆಕ್ಷನ್ ಬಂದರೆ ಜರ್ಕಿಹೊಳಿ ಸಹೋದರರೆಲ್ಲ ಒಂದೇ ಆಗ್ತಾರೆ, ಒಂದೇ ಕೆಲಸ ಮಾಡ್ತಾರೆ. ಅವ್ರ ಪಾರ್ಟಿನೇ ಬೇರೆ ಇದೆ, ನಮ್ಮ ಪಾರ್ಟಿನೇ ಇದ್ರೆ ಪ್ರಶ್ನೆ ಇಲ್ಲ. ಇದೀಗ ನಮ್ಮ ಪಾರ್ಟಿನೇ ಬೇರೆ, ಅವರ ಅಲ್ಲಿ ಇಬ್ಬರು ಕೂಡ ಇದ್ದಾರೆ, ಈಗ ಪ್ರಶ್ನೆ ಇಲ್ಲ. ಆದರೆ ಎಲ್ಲ ಉತ್ತರ 2ಕ್ಕೆ ಮೇ ಸತೀಶ್ ಜಾರಕಿಹೊಳಿ ಹೋಗ್ತಾರೆ ಸರ್. ಬಿ ಜೆ ಪಿಯಲ್ಲಿ ಇದ್ದರು ಅವರು ಅಲ್ಲಿ ಅಲ್ಲಿ ಬಂದಿರ್ತಾರೆ, ಅವರು ಪ್ರಸ್ತುತ ಅಲ್ಲಿ ಇರ್ತಾರೆ. ಅದಕ್ಕೆ ಜೆಂಡಾಟ ಚೇಂಜ್ ಅಂತ ಹೇಳ್ತಾರೆ ಸರ್. ಇಲ್ಲ, ನಮ್ಮ ಜಾರಕಿಹೊಳಿ ಅನ್ನೋದು ಬೇರೆ ವೋಟ್ರ್ ಇದ್ದಾರೆ, ಅವ್ರೇನು ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ. ಅವ್ರು ಯಾರು ಜಾರಕಿಹೊಳಿ ಇರ್ತಾರೋ ಅವ್ರು ಹಾಕ್ಯತಾರೆ. ಅದು ಅದು ಒಂದು ಸೆಕ್ಟರ್ ಇಡೀ ಜಿಲ್ಲೆ ತುಂಬ ಇದೆ, ಅದು ಅದಕ್ಕೇನು ನಾವು ಮಾಡಲಿಕ್ಕೆ ಆಗೋಲ್ಲ. ಪಕ್ಷ ಮ್ಯಾಗಿರೋರು ಪಕ್ಷ ಮ್ಯಾಗೂ ಇದ್ದಾರೆ, ಎರಡೂ ಇದೆ ಅದರಲ್ಲಿ. ಮಕ್ಕಳು ಕೂಡ ಈಗ ಪ್ರಚಾರ ಹೌದು, ಅವ್ರ ಜವಾಬ್ದಾರಿ ಇದೆ, ಡ್ಯೂಟಿ ಇದೆ, ಮಾಡ್ತಿದ್ದಾರೆ ಅವರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ನೇಮಿಸಿದ್ದೀವಿ, ಅವರು ಕೆಲಸ ಮಾಡ್ತಿದ್ದಾರೆ. ನೀವೇ ಅದನ್ನು ನೀವು ಅಸೆಸ್ ಮಾಡಬೇಕು, ನಾವು ಮಾಡಲಿಕ್ಕೆ. ನೀವು ಇಡೀ ಪಬ್ಲಿಕ್ನಲ್ಲಿ ನೀವು ಓಡಾಡ್ತಿರ್ತೀರಿ, ಯಾರ ಬಗ್ಗೆ ಒಲವಿದೆ ಯಾರಿಗೆ ಅಂತ ನೀವು ಹಚ್ಚೋದಕ್ಕೂ. ಅವರು ಕೂಡ ನಮ್ಮ ಪಕ್ಷ ಈ ಸಾರಿ ಗೆಲ್ಲುವಂಥ ಎಲ್ಲ ಅವಕಾಶ ಇದೆ, ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.